ನ್ಯೂ ಹೋಪ್ ಟಿವಿ ಯುವರ್ ಎನ್ಕೌಂಟರ್ ವಿತ್ ಗಾಡ್. ಪಕ್ಕದಲ್ಲಿ ಇರೋರಿಗೆ ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು ಎಂದು. ಸರಿಯಾಗಿ ಹೇಳ್ರಿ, ಸರಿಯಾಗಿ ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು. ಕೆಲವೊಮ್ಮೆ ನಮ್ಮನ್ನು ನಾವೇ ಕೀಳು ಅರಮೆಯಲ್ಲಿ ನೋಡ್ತೀವಿ. ವಿ ಆರ್ ನಥಿಂಗ್, ನಾವೇನೂ ಇಲ್ಲ, ಯಾರಿಗೂ ಬೇಡ ಅನ್ನೋ ರೀತಿ. ನೆವರ್ ಸೇ ದಟ್. ನೀವು ಯಾರಿಗೂ ಬೇಡದಿದ್ದರೂ ದೇವ್ರಿಗೆ ಬೇಕು ನೀವು. ಆಮೇನ್, ಹಲ್ಲೆಲೂಯಾ, ಆಮೇನ್. ಇವತ್ತು ಸಂದೇಶದ ಭಾಗದ ಕಡೆಗೆ, ಸತ್ಯವೇದ ಗ್ರಂಥದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕ ಪ್ರೋಬೋಸ್. ನಾನು ಕೇಳ್ತೀನಿ ಇಲ್ಲಿ, ಎಷ್ಟು ಜನರಿಗೆ ಉನ್ನತಿ ಬೇಕು? ಓಕೆ, ಸ್ವಲ್ಪ ಜನಕ್ಕೆ. ಓಕೆ, ಎಷ್ಟು ಜನಕ್ಕೆ ಕೆಳಮಟ್ಟದಲ್ಲಿ ನಾವು ಇಳಿದೋಗಬೇಕು ಅಂತ ಇಷ್ಟ ಇರೋರು? ಯಾರೂ ಇಲ್ಲ. ಹೆಂಗೋ ಒಂದು ಜೀವನ ಮಾಡ್ಕೊಂಡು ಹೋಗಬೇಕು ಅಷ್ಟೇ ಅನ್ನೋರಷ್ಟು ಜನ ಇದ್ದೀರಾ? ಅದೂ ಇಲ್ಲ. ನೀವೇನೇ ಕೇಳ್ರಿ, ಉನ್ನತಿ ಬೇಕು ಅನ್ನೋರು ಮಾತ್ರ ಕೈ ಎತ್ತರಿ. ನನಗೊಂದು ಉನ್ನತಿ ಬೇಕು. ಸಜ್ಜಿಗೆ ಬೇಡ, ಬೇಡವೇನೋ ಉನ್ನತಿ ನೋಡ್ರಿ. ಏನು ನೋಡ್ರಿ, ಸೋತ್ರ. ಎಲ್ರಿಗೂ ಉನ್ನತಿ ಬೇಕು. ಆದರೆ ಈ ಉನ್ನತಿ ಅನ್ನೋದು ಯಾವ ರೀತಿಯಲ್ಲಿ ಬರುತ್ತೆ ನಮ್ಮ ಜೀವನದಲ್ಲಿ? ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಳ್ಬೇಕಾದ ಕಾರ್ಯಗಳು ಯಾವುದು? ಆಮೇನ್. ಸತ್ಯವೇದ ಗ್ರಂಥ ತಂದಿರುವವರು ನನ್ನೊಟ್ಟಿಗೆ ಜ್ಞಾನೋಕ್ತಿಗಳ ಪುಸ್ತಕ 15ನೇ ಅಧ್ಯಾಯದ ಕಡೆಗೆ ಬನ್ನಿರಿ. 24ನೇ ವಾಕ್ಯ, ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಪ್ರೋವರ್ಬ್ಸ್ ಚಾಪ್ಟರ್ 15:24. ವಿವೇಕಿಗೆ ಜೀವದ ಮಾರ್ಗವು ಮೇಲು ಮೇಲಕ್ಕೆ ಹೋಗುತ್ತದೆ, ಅದನ್ನು ಹಿಡಿದವನು ಪಾತಾಳದಿಂದ ತಪ್ಪಿಸಿಕೊಳ್ಳುವನು. ಜ್ಞಾನಿಗಳಲ್ಲಿ ಜ್ಞಾನಿಯಾದಂಥ ಸಲೋಮನು ತಾನು ಬಹಳ ಅರ್ಥಪೂರ್ಣವಾಗಿ ರಚಿಸಲ್ಪಟ್ಟಂಥ ಒಂದು ಪುಸ್ತಕ, ಜ್ಞಾನೋಕ್ತಿಗಳ ಪುಸ್ತಕ. 31 ಅಧ್ಯಾಯಗಳು ಇದೆ. 31 ದಿವಸನೂ ನಾವು ಪ್ರತಿ ತಿಂಗಳು ಇದರಿಂದ ನಾವು ಜ್ಞಾನದ ಭಂಡಾರವನ್ನು ತುಂಬಿಸಿಕೊಳ್ಳಬಹುದು. ಇದರಲ್ಲಿ ಉನ್ನತಿನೂ ಇದೆ, ನಾಶವೂ ಇದೆ. ಇದರಲ್ಲಿ ಬೆಳಕೂ ಇದೆ, ಕತ್ತಲೆನೂ ಇದೆ. ಇದರಲ್ಲಿ ಆಶೀರ್ವಾದನೂ ಇದೆ, ಶಾಪನೂ ಇದೆ. ನಾವು ಯಾವುದನ್ನು ಆರಿಸ್ಕೊಳ್ಳುತ್ತೀವೋ, ಯಾವ ನಡವಳಿಕೆಯಲ್ಲಿ ನಾವು ತೊಡಗಿಸ್ಕೊಳ್ತೀವೋ, ಅದರ ಮೂಲಕ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ನಾವು ಓದಿದಂಥ ವಾಕ್ಯದ ಪ್ರಮಾಣದಲ್ಲಿ ಒಬ್ಬ ಬುದ್ಧಿವಂತನ ಜೀವನ ಯಾತ್ರೆ ಆರಂಭಿಸುವುದೇ ದೇವರನ್ನ ಅನ್ವೇಷಣೆ ಮಾಡುವುದರ ಮೂಲಕ, ದೇವರನ್ನ ಹುಡುಕುವುದರ ಮೂಲಕ, ದೇವರ ಕುರಿತು ತಿಳಿದುಕೊಳ್ಳುವುದರ ಮೂಲಕ, ದೈವಿಕವಾದ ಪರಿಜ್ಞಾನದಲ್ಲಿ ಬೆಳೆಯುವುದರ ಮೂಲಕ ಅವನ ಹಂತ ಹಂತ ಹಂತವಾಗಿ ಮೇಲಕ್ಕೆ ಬರ್ತಾ ಇರ್ತಾನೆ. ಒಬ್ಬರು ಮಾತ್ರ ಆಮೇನ್ ಹೇಳ್ರಿ. ಹಂತ ಹಂತವಾಗಿ ಮೇಲಕ್ಕೆ ಬರ್ತಾ ಇರ್ತಾನೆ. ಅನೇಕರನ್ನು ನಾನು ಗಮನಿಸಿದ್ದೇನೆ, ದೈವ ಪರಿಜ್ಞಾನ ಇಲ್ಲದೆ ಪ್ರಾಪಂಚಿಕರಾಗಿ ಪ್ರಾಕೃತರಾಗಿ ಬದುಕಿದಂಥ ಅನೇಕರನ್ನು ನಾನು ಕಂಡಿದ್ದೇನೆ. ಜೀವನದಲ್ಲಿ ಉನ್ನತಿಯನ್ನು ಕಾಣದೇ ಇದ್ದಂಥವ್ರನ್ನ ಕಂಡಿದ್ದೇನೆ. ಆದರೆ ಒಮ್ಮೆ ದೈವಿಕವಾದ ಜ್ಞಾನದಲ್ಲಿ ಬರುತ್ತಿರುವಾಗ ಅವರಿಗೆ ಅವರ ಜೀವನದಲ್ಲಿ ಬಡ್ತಿ ಬರೋದನ್ನು ನಾನು ಗಮನಿಸಿದ್ದೇನೆ. ಸತ್ಯವೇದ ಗ್ರಂಥದಲ್ಲಿ ಎರಡು ಕಾರ್ಯಗಳು ಉನ್ನತಿಗೆ, ವೃದ್ಧಿಗೆ
ನಮ್ಮನ್ನು ಮೇಲ್ಮಟ್ಟದಲ್ಲಿ ಏರಿಸುವಂಥ ವಿಷಯದಲ್ಲಿ ಎರಡು ಕಾರ್ಯಗಳು. ಒಂದು, ಲೋಕದ ಪ್ರಕಾರ ಇರುವಂಥ ಜ್ಞಾನ ನಮಗೆ ಎಲ್ಲರಿಗೂ ಉಂಟು, ಅದು ಲೌಕಿಕವಾದ ಜ್ಞಾನ ಉಂಟು. ಎರಡನೇದು ದೈವಿಕವಾದ ಜ್ಞಾನ. ಒಂದು ವರ್ಲ್ಡ್ಲಿ ವಿಸ್ಡಮ್, ಎರಡನೇದು ಎ ಡಿವೈನ್ ವಿಸ್ಡಮ್. ಲೋಕದಲ್ಲಿ ಅನೇಕ ಜ್ಞಾನಿಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ತತ್ವಜ್ಞಾನಿಗಳು, ಬಹಳ ಬುದ್ಧಿವಂತರಿದ್ದಾರೆ, ಸಂಶೋಧನೆ ಮಾಡುವಂಥವರಿದ್ದಾರೆ, ಕಂಡುಹಿಡಿಯೋರಿದ್ದಾರೆ. ದೇವರು ಯಾವಾಗಲೂ ನಮ್ಮ ಮೂಲಕ ಇಚ್ಛಿಸುವುದೇನೆಂದರೆ ಒಂದೇ ತಟಸ್ಥ ರೀತಿಯಲ್ಲಿ ಹೋಗೋದಕ್ಕೆ ದೇವರು ಇಷ್ಟಪಡೋದಿಲ್ಲ. ತಟಸ್ಥವಾಗಿ ಹೋಗೋದಕ್ಕೆ ದೇವರು ಇಷ್ಟಪಡೋದಿಲ್ಲ. ದೇವರು ನಮ್ಮನ್ನು ಅಭಿವೃದ್ಧಿ ಮಾಡೋದಕ್ಕೆ ಇಷ್ಟಪಡೋ ದೇವರು. ಮನುಷ್ಯನನ್ನು ಸೃಷ್ಟಿ ಮಾಡಿ ಮನುಷ್ಯನನ್ನು ಆಶೀರ್ವಾದ ಮಾಡುವಾಗ ದೇವರು ಹೇಳಿದ್ರು, ನೀನು ವೃದ್ಧಿ ಹೊಂದು, ದೊರೆತನ ಮಾಡು, ಬಹು ಸಂತಾನವುಳ್ಳ ಅಭಿವೃದ್ಧಿ, ಎಲ್ಲ ಅಭಿವೃದ್ಧಿನೇ. ಲೋಕದಲ್ಲಿ ಅನೇಕ ಅಭಿವೃದ್ಧಿಗಳನ್ನು ಕಾಣ್ತೀವಿ. ಒಂದು ಕಾಲದಲ್ಲಿ ನಾವು ಶಿಲಾಯುಗದಲ್ಲಿ ಹೋದರೆ ಶಿಲಾಯುಗದಿಂದ ಯಾವ್ಯಾವ ಯುಗಗಳು ಕಳ್ಕೊಂಬಂದ್ವಿ, ಕಬ್ಬಿಣದ ಯುಗ, ತಾಮ್ರದ ಯುಗ, ಆಮೇಲೆ ಬಂತು ಟೀಚರ್ಸ್ ಗೊತ್ತು, ಡಯಾಲಿಸಿಸ್ಟ್ಗೆಲ್ಲ ಒಂದೊಂದು ಯುಗಗಳು ಶಿಲಾಯುಗದಲ್ಲಿ ಕಂಡಿಡ್ದಂಗೆ ಇದ್ವಿ. ಈಗ ಕಂಪ್ಯೂಟರ್ ಯುಗದಲ್ಲಿ ಇದ್ದೀವಿ. ಆ ಕಾಲದಲ್ಲಿ ಫೋನ್ ಅಂದರೆ ಆಶ್ಚರ್ಯ, ಏನು ಬೇಡ, ಒಂದು ಗಾಡಿ ಎಲ್ಲಾದರೂ ರಸ್ತೆಗೆ ಬಂದರೆ ಓಡಾಗ್ಬಿಡ್ತಿದ್ರು, ಎಲ್ಲ ಭಯ ಬಿದ್ದುಬಿಡೋರು. ಕಾರಣ ಅದೇನೋ ಬಂತು ಅಂತ. ಈಗ ಎಷ್ಟೊಂದು ಟ್ರಾಫಿಕ್ ಜಾಮ್ ಆದರೂ ಪರವಾಗಿಲ್ಲ, ಬಂಪರ್ ಟು ಬಂಪರ್ ಗಾಡಿ ಓಡಿಸ್ಕೊಂಡು ನುಗ್ಗಿಸ್ಕೊಂಡು ಹೋಗ್ತಾರೆ. ಅಭಿವೃದ್ಧಿ, ಜ್ಞಾನ ಅಭಿವೃದ್ಧಿ, ವರ್ಲ್ಡ್ಲಿ ವಿ ಆರ್ ಗ್ರೋಯಿಂಗ್. ಇವತ್ತು ನೋಡ್ರಿ, ನಮ್ಮ ಕಾಲದಲ್ಲಿ ಇಲ್ದಿರೋ ಇದ್ದ ಟೆಕ್ನಾಲಜಿಗಳೆಲ್ಲ ಈಗಿನ ಕಾಲದ ಮಕ್ಕಳಿಗೆ ಗೊತ್ತು, ಚಿಕ್ಕ ಮಕ್ಕಳಿಗೆ ಗೊತ್ತು. ಮೊನ್ನೆ ಒಂದು ಮನೆಗೆ ಹೋಗಿದ್ದೆ, ಆ ಮನೆಯಲ್ಲಿ 8 ತಿಂಗಳ ಮಗು ಆಲ್ರೆಡಿ ಕುತ್ಕೊಳ್ಳೋದೇ ಕಷ್ಟ ಬಿದ್ದು ಕುತ್ಕೊತಾ ಇದೆ, ಆಗಲೇ ಅದು ಟ್ಯಾಬ್ ಹಿಡ್ಕೊಂಡು ಆಡ್ತಾ ಇದೆ. ಅದಕ್ಕೆ ಗೊತ್ತು, ಯೂಟ್ಯೂಬ್ಗೆ ಹೋಗೋದು ಗೊತ್ತು, ಕಾರ್ಟೂನ್ ಓಪನ್ ಮಾಡೋದು ಗೊತ್ತು. ಮಗುಗೆ ಗೊತ್ತು ಅಮ್ಮನ ಕೆಲಸ ಆಗಬೇಕಂದ್ರೆ ಅದು ಕೈ ಕೊಟ್ಬಿಟ್ಟು ಇದನ್ನು ಆಟ ಆಡಿಸ್ಕೊಂಡಿರು ಅಂತ ಹೇಳ್ತಾರೆ, ಅದು ಆಟ ಆಡ್ಕೊಂಡಿರುತ್ತೆ. ಸೋತ್ರ. ನಮ್ಮ ಕಾಲದಲ್ಲಿ ಅದು ಇರಲಿಲ್ಲ. ಉನ್ನತಿ ಆಗ್ತದೆ, ಒಳ್ಳೆ ಜ್ಞಾನ ಬೆಳೀತಾ ಇದೆ ಈ ಲೋಕದಲ್ಲಿ. ನೀನು ಎಷ್ಟೇ ಜ್ಞಾನಿ ಆದರೂ, ಎಷ್ಟೇ ಕಂಡಿಡಿದ್ರು, ಏನೆಲ್ಲ ಸಂಶೋಧನೆ ಮಾಡಿ ಕಂಡಿಡಿದ್ರು, ಅಮ್ಮಮ್ಮ ಅಂದರೆ ನಿನಗೊಂದು ಪದವಿ ಸಿಗ್ಬೋದು, ಒಂದು ಹೆಸರು ಬರ್ಬೋದು, ನಿನಗೊಂದು ಸರ್ಟಿಫಿಕೇಟ್ ಸಿಗ್ಬೋದು, ಅದರಿಂದ ನಿನಗೆ ಪರಲೋಕ ಸಿಗೋದಿಲ್ಲ. ಯಾವಾಗ ದೈವ ಜ್ಞಾನದಲ್ಲಿ ನೀನು ಬೆಳಿತೀಯೋ, ನಿನಗೋಸ್ಕರ ಪರಲೋಕದ ಬಾಗಿಲು ತೆರೆಯಲ್ಪಡುವಂಥದ್ದಾಗಿದೆ. ಹಲ್ಲೆಲೂಯಾ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್. ಸತ್ಯವೇದ ಗ್ರಂಥದಲ್ಲಿ ನಾವು ಯಾವ ರೀತಿಯಲ್ಲಿ ಉನ್ನತಿಯನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ? ಒಂದನೇದಾಗಿ ಓದೋಣ ಕೀರ್ತನೆಗಳ ಪುಸ್ತಕ ಸಾಮ್ಸ್ 40:40 ಕೀರ್ತನೆಯಲ್ಲಿ 1-3 ನಾನು ಯಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು. ನಾನು ಯಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸಿದನು. ಆತನು ನನ್ನ ಮೊರೆಗೆ ಕಿವಿಗೊಟ್ಟು ಲಕ್ಷಿಸಿದನು. ನನ್ನನ್ನು ನಾಶನದ ಗುಂಡಿಯೊಳಗಿಂದ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಆತನು ನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ, ಅದು ನಮ್ಮ ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯಹೋವನಲ್ಲಿ ನಂಬಿಕೆ ಇಡುವರು. ಆಮೆನ್. ನಾನು ಯಹೋವನಿಗೋಸ್ಕರ ನಿರೀಕ್ಷಿಸಿಯೇ ನಿರೀಕ್ಷಿಸುವೆನು. ಒಂದನೇದಾಗಿ ನಮ್ಮ ನಿರೀಕ್ಷೆ ಯಾವಾಗಲೂ ಯಹೋವನಲ್ಲಾಗಿರಬೇಕು. ಭಕ್ತನಲ್ಲಿ ಹೇಳ್ತಾನೆ, ನಾನು ಯಹೋವನಿಗಾಗಿ ನಿರೀಕ್ಷಿಸೇ ನಿರೀಕ್ಷಿಸುವೆನು.
ನನ್ನ ಹೋಪ್, ನನ್ನ ಭರವಸೆ, ನನ್ನ ಮುಂದಿನ ನಿರೀಕ್ಷೆ ಎನ್ನುವುದು, ನನ್ನ ಜೀವನದ ಪ್ರತಿಯೊಂದು ಕಾರ್ಯಗಳು ನನ್ನ ಯಹೋವನಲ್ಲಾಗಿದೆ, ನನ್ನ ದೇವರಲ್ಲಾಗಿದೆ. ಅಂಥವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಿಮ್ಮ ಉನ್ನತಿ, ನಿಮ್ಮ ಅಭಿವೃದ್ಧಿ ಬರೋದು ದೇವರಿಂದ ಮಾತ್ರ, ಮನುಷ್ಯರಿಂದ ಅಲ್ಲ. ಮನುಷ್ಯರು ದೇವರಾಗೋದಕ್ಕೆ ಸಾಧ್ಯವಿಲ್ಲ. ಎಲ್ಲ ಮನುಷ್ಯರಲ್ಲೂ ಬಲಹೀನತೆ ಇದೆ, ಎಲ್ಲ ಮನುಷ್ಯರಲ್ಲೂ ಕೊರತೆ ಇದೆ. ಆದರೆ ದೇವರ ವಾಕ್ಯದ ಪ್ರಮಾಣದಲ್ಲಿ ನನ್ನ ಉನ್ನತಿ ಮನುಷ್ಯರಿಂದ ಅಲ್ಲ, ನಿಮ್ಮ ಉನ್ನತಿ ಮನುಷ್ಯರಿಂದ ಅಲ್ಲ, ನಿಮ್ಮ ಉನ್ನತಿ ಯಹೋವನಾದ ದೇವರಿಂದ ಬರಬೇಕು. ಯಹೋವನನ್ನೇ ನಿರೀಕ್ಷಿಸುವ ಉದ್ದೇನೆ. ದೇವರ ವಾಕ್ಯ ಹೇಳುತ್ತದೆ, ನಾನು ಯಹೋವನನ್ನೇ ನಿರೀಕ್ಷಿಸಿದ್ದೇನೆ. ಆತ ನನ್ನ ಮೊರೆಗೆ ಕಿವಿಗೊಟ್ಟನು, ನನ್ನ ಮೊರೆಗೆ ಅವನು ಕಿವಿಗೊಟ್ಟು ಲಕ್ಷಿಸಿದನು. ನಾನು ಕೂಗುವಾಗ, ನಾನು ಪ್ರಾರ್ಥನೆ ಮಾಡುವಾಗ ನನ್ನ ಪ್ರಾರ್ಥನೆಯನ್ನು ಕೇಳುವ ಒಬ್ಬ ದೇವರಿದ್ದಾನೆ. ಅದು ನಮ್ಮ ನಿರೀಕ್ಷೆಯಾಗಿದೆ. ನನ್ನ ಉನ್ನತಿ ಬರೋದು ನನ್ನ ದೇವರ ಬಳಿಯಲ್ಲಿ ನಾನು ಮಾಡುವ ಪ್ರಾರ್ಥನೆ ಮೂಲಕ. ಹಲ್ಲೆಲೂಯಾ. ಒಂದು ಗಮನ ಇಟ್ಕೇಳ್ರಿ, ಒಂದನೇದಾಗಿ ನಮ್ಮ ನಿರೀಕ್ಷೆ ದೇವರಲ್ಲಾಗಿರಬೇಕು, ಎರಡು ನಾವು ಪ್ರಾರ್ಥಿಸುವವರಾಗಿರಬೇಕು. ನಿರೀಕ್ಷೆ ಇದೆ, ಪ್ರಾರ್ಥನೆ ಇಲ್ಲ ಅಂದರೆ ಆ ನಿರೀಕ್ಷೆಗೆ ಆಯಸ್ ಕಡಿಮೆ ಕಣ್ರಿ. ನಿರೀಕ್ಷೆ ಉಳ್ಳವನು ಯಾವಾಗಲೂ ಅದಕ್ಕಾಗಿ ಪ್ರಾರ್ಥನೆ ಮಾಡುವವನಾಗಿರಬೇಕು. ಪ್ರಾರ್ಥನೆ ಉಳ್ಳವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ನಾವು ಪ್ರಸಂಗ ಕೇಳೋದು ಮಾತ್ರವಲ್ಲ, ನಿರೀಕ್ಷಿಸಿದರೆ, ಯಹೋವನಲ್ಲಿ ನಿರೀಕ್ಷೆ ಇಟ್ಟಿರೋದಾದರೆ ನಾವು ಪ್ರಾರ್ಥನೆ ಮಾಡುವವರಾಗಿರಬೇಕು. ಆಗ ಲಕ್ಷ ಕೊಟ್ಟು ದೇವರು ನನ್ನ ಕಿವಿಗೊಟ್ಟು ಲಕ್ಷಿಸಿದನು ಅಂದರೆ ದೇವರು ನನ್ನ ಪ್ರಾರ್ಥನೆಯನ್ನು ಕೇಳಿದನು. ಇದರ ಒಳಗಡೆ ಇರುವ ಅನೇಕರು ಬಂದಾಗ, ನೀವು ಹೇಗಿದ್ರಿ, ನಿಮ್ಮ ಜೀವನ ಹೇಗಿತ್ತು, ನೀವು ಯಾವ ರೀತಿಯಲ್ಲಾಗಿದ್ರಿ, ದೇವರಲ್ಲಿ ನಿರೀಕ್ಷೆ ಇಟ್ಟ ಮೇಲೆ ನಿಮ್ಮ ಜೀವನ ಯಾವ ರೀತಿ ಬದಲಾವಣೆ ಆಯಿತು ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ದೇವರು ಏನಾದರೂ ಮಾಡಿದರೆ ಅದಕ್ಕೊಂದು ಆಮೇಲೆ ಹೇಳ್ರಿ. ಆಮೇ ಆಮೇ. ಹಾಲೆಲೂಯಾ, ಹಾಲೆಲೂಯಾ. ದೇವರ ವಾಕ್ಯ ಹೇಳುತ್ತದೆ, ನಾನು ಯಹೋವನಲ್ಲಿ ನಿರೀಕ್ಷಿಸಿದ್ದೇನೆ. ಆತನಿಗೆ ನಾನು ಮೊರೆ ಇಟ್ಟನು, ಆತನು ಕಿವಿಗೊಟ್ಟು ನನ್ನನ್ನು ಲಕ್ಷಿಸಿದನು. ಆಮೇ. ನನ್ನನ್ನು ನಾಶನದ ಗುಂಡಿಯಿಂದ ಎತ್ತಿದನು, ನಾಶನದ ಗುಂಡಿಯಿಂದ ಎತ್ತಿದನು. ಇವತ್ತು ಅಗ್ಲತ್ತಿನಲ್ಲಿ ನಿಮ್ಮನ್ನು ನಾಶನದ ಗುಂಡಿಯಿಂದ ಅವನು ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ. ಹಾಲೆಲೂಯ. ನಿನ್ನ ಪರಿಸ್ಥಿತಿಯಿಂದ ಮೇಲಕ್ಕೆ ಎತ್ತುವ ದೇವರಾಗಿದ್ದಾನೆ. ಒಪ್ಪುವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಾಲೆಲೂಯ. ಇವತ್ತು ಇರುವ ಅವಸ್ಥೆಯಿಂದ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ, ಇವತ್ತಿರುವ ಪರಿಸ್ಥಿತಿಯಿಂದ ನಿಮ್ಮನ್ನು ಮೇಲಕ್ಕೆ ಎತ್ತುತ್ತಾನೆ. ಆ ನಾಶನದ ಗುಂಡಿಯಿಂದ, ನಿನ್ನ ಗುಂಡಿಯಲ್ಲಿ ನಾಶವಾಗಿ ಹೋಗಬೇಕು ಎನ್ನುವುದು ಶತ್ರುವಿನ ಪದ್ಧತಿ, ಆದರೆ ನನ್ನ ದೇವರು ನಿನ್ನನ್ನು ನಾಶನದ ಗುಂಡಿಯಿಂದ ಮೇಲಕ್ಕೆ ಎತ್ತುವಂತನಾಗಿದ್ದಾನೆ. ಒಪ್ಪುವರು ಮಾತ್ರ ಆಮೇನ್ ಹೇಳ್ರಿ. ನಾಶನದ ಗುಂಡಿಯಿಂದ ಅವನು ನನ್ನನ್ನು ಮೇಲಕ್ಕೆ ಎತ್ತಿದನು, ಕೆಸರಿನೊಳಗಿಂದ ನನ್ನನ್ನು ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ. ಇದು ಬಹಳ ಅರ್ಥ ಇರುವಂಥದ್ದು. ಕೆಸರು ಯಾವಾಗಲೂ ಜಾರೋದನ್ನು ತೋರಿಸುತ್ತೆ, ಬಂಡೆ ಸ್ಥಿರತೆಯನ್ನು ತೋರಿಸುತ್ತೆ. ಕೆಸರಿನ ಸ್ವಭಾವ ಜಾರಿ ಹೋಗುವ ಸ್ವಭಾವ, ತಕ್ಷಣವಾಗಿ ಇವತ್ತಿರುವಂಥ ನಿರೀಕ್ಷೆ ಅಲ್ಲ, ನಾಳೆಗೆ ಟಡಕ್ ಅಂತ ಚೇಂಜ್ ಆಗೋಯ್ತು. ಇವತ್ತಿರುವಂಥ ನಂಬಿಕೆ ಅಲ್ಲ, ಇವತ್ತಿರುವಂಥ ಪ್ರಾರ್ಥನೆ ಅಲ್ಲ, ಇವತ್ತಿದ್ದಂಥ ಆಸಕ್ತಿ ಅಲ್ಲ. ನಮ್ಮ ಸ್ವಭಾವಗಳಲ್ಲಿ ಕೆಲವೊಮ್ಮೆ ಕೆಸರಿನ ಸ್ವಭಾವ ಇದೆ, ಜಾರುವಂಥ ಸ್ವಭಾವ, ಜಾರಿ ಹೋಗುವಂಥ ಸ್ವಭಾವ. ಆದರೆ ದೇವರ ವಾಕ್ಯ ಹೇಳುತ್ತದೆ, ನಾನು ದೇವರಲ್ಲಿ ನಿರೀಕ್ಷೆ ಇಟ್ಟಿದ್ದರಿಂದ ಅವನು ನನ್ನ ಪ್ರಾರ್ಥನೆ ಕೇಳಿದ್ದು ಮಾತ್ರವಲ್ಲ, ನನ್ನ ಈ ಜಾರಿ ಹೋಗುವ ಸ್ವಭಾವದಿಂದ ನನ್ನನ್ನು ಸ್ಥಿರಪಡಿಸಿದನು, ಆ ಬಂಡೆ ಮೇಲೆ ನಿಲ್ಲಿಸಿದನು. ಯಾವ ಬಂಡೆ? ಕ್ರಿಸ್ತನೆಂಬ ಬಂಡೆಯಲ್ಲಿ ನನ್ನನ್ನು ಸ್ಟ್ರಾಂಗ್ ಮಾಡಿದನು. ಹಾಲೆಲೂಯಾ. ಆಮೆ. ಅಲ್ಲಿಗೆ ಬಿಡಲಿಲ್ಲ, ಮೂರನೇ ವಾಕ್ಯ ಹೇಳ್ತದೆ,
ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿದನು. ಈ ಕೆಸರಲ್ಲಿ ನಡೆಯುವಾಗ ನಿಮಗೆ ದೃಢವಾಗಿ ನಡೆಯೋಕ್ಕಾಗಲ್ಲ, ಸ್ಲಿಪ್ಪರಿ, ಅದು ಭಾಳ ಜಾರ್ತಾ ಇರುತ್ತೆ. ನಾನು ಅಮೇರಿಕದಲ್ಲಿ ಈ ಮಂಜು ಬೀಳುವ ಸೀಸನ್ ಇದೆ, ಎಕ್ಸ್ಪೆಷಲಿ ಈ ನವಂಬರ್ ಡಿಸೆಂಬರ್ ಎಲ್ಲ ಆದಾಗ ಭಾಳ ಮಂಜು ಬೀಳೋ ಸೀಸನ್ ಅದು. ಒಂದು ಸಾರಿ ನಾನು ನ್ಯೂಯಾರ್ಕ್ನಲ್ಲಿ ಇರುವಾಗ ಮಂಜು ಬೆಳಿಗ್ಗೆ ನೀವು ಎತ್ತು ನೋಡಿದ್ರೆ ನಿಮ್ಮ ಮನೆ ಮುಂದೆ ಒಂದು ಒಂದೂವರೆ ಅಡಿ ಎರಡು ಅಡಿ ಮಂಜು ಫುಲ್ಲು ತುಂಬಿಕೊಂಡಿರುತ್ತೆ, ಫುಲ್ಲು ತುಂಬ್ಕೊಂಬಿಟ್ಟಿರುತ್ತೆ. ಅದನ್ನೆಲ್ಲ ಆಮೇಲೆ ತೆಗೆದು ಹಾಕಬೇಕು, ಕಾರೆಲ್ಲ ಫುಲ್ಲು ಮಂಜಾಗಿರುತ್ತೆ, ಅದನ್ನು ಕ್ಲೀನ್ ಮಾಡಬೇಕು, ರಸ್ತೆ ಎಲ್ಲ ಫುಲ್ ಮಂಜಾಗಿರುತ್ತೆ. ಈ ಮಂಜಿನಲ್ಲಿ ಒಂದು ಪ್ರತ್ಯೇಕತೆ ಇದೆ. ಈ ಮಂಜು ಸ್ವಲ್ಪ ಸಮಯ ಆಗ್ತಿದ್ದಾಗೆ ಗಾಳಿ ಹೊಡಿತಾ 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 ಮಂಜು ಐಸ್ ಆಗಿಬಿಡುತ್ತೆ. ಐಸ್ ಆದರೆ ಬೆಳ್ಳಗಿರೋದು ಕಾಣಲ್ಲ, ಪಾರದರ್ಶಕವಾಗಿರುತ್ತೆ, ಪಾರದರ್ಶಕವಾಗಿರುತ್ತೆ. ನೀವು ಹೆಜ್ಜೆ ಇಡುವಾಗ ಆರಾಮೇ, ಒಳ್ಳೆ ನೆಲ ಅಂದ್ಬಿಟ್ಟು ಜೋರಾಗಿ ನಡೆದ್ರಿ ಸೋತ್ರ, ಹಾಯ್ಕೋತೀರ ಏನಾದರೂ. ಅನುಭವದಿಂದ ಹೇಳ್ತಾ ಇದ್ದೀನಿ. ನಾನು ನ್ಯೂಯಾರ್ಕ್ನಲ್ಲಿ ಒಂದು ಮನೆಗೆ ನನ್ನನ್ನು ಕರ್ಕೊಂಡು ಹೋದರು. ಅವ್ರ ಮನೆಗೆ ಡಿನ್ನರ್ಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಮಾರನೇ ದಿನ ನಾನು ಬ್ಯಾಂಗ್ಳೂರಿಗೆ ವಾಪಸ್ ಬರಬೇಕು. ರಾತ್ರಿ ಅವ್ರ ಮನೆಗೆ ಹೋದಾಗ ರಾತ್ರಿ ಅಮ್ಮಂಜೆಲ್ಲ ಬಂದು ಇದಾಗಿರುವಂಥ ಸಮಯ, ಕರ್ಕೊಂಡು ಹೋದವ್ರು ನನ್ನನ್ನು ಹೇಳಿದ್ರು, ಪಾಸ್ಟ್ರೇ ಹುಷಾರು, ಐಸಾಗಿರದೆ ಹುಷಾರಾಗಿ ಹೆಜ್ಜೆ ಇಡಿ ಅಂತ. ನಾನು ಭಾಳ ಹುಷಾರಾಗಿ ಕಾಲಿಟ್ಕೊಂಡೇ ಬಂದೆ, ಕಾಲಿಟ್ಕೊಂಡು ಬಂದೆ. ಅವ್ರದ್ದು ಮನೆ ಮುಂದ್ಗಡೆ ಎಲ್ಲ ಅವ್ರದ್ದು ಏನು ಗ್ರಾನೈಟ್ ಟೈಪ್ದು ಇದ್ರದ್ದು ಟೈಲ್ಸ್ ಹಾಕಿದ್ರು. ಇಲ್ಲಿ ಕರೆಕ್ಟಾಗಿದೆ ಅಂದ್ಕೊಂಡು ಸ್ವಲ್ಪ ಕಾಲದು ಏನು ಹೇಳ್ತೀರ ಬಾಡಿ ವೆಯ್ಟ್ ಎಲ್ಲ ಬಿಟ್ಟು ಲೀಲಾಜಾಲವಾಗಿ ಹೆಜ್ಜೆ ಇಟ್ಟೆ. ಎರಡೇ ಎರಡು ಸೆಕೆಂಡು ನಾನು ಬಿದ್ದಿದ್ದೆ ಕೆಳಗಡೆ. ನನ್ನ ಬೈಬಲ್ ಒಂದು ಕಡೆ, ನಾನೊಂದು ಕಡೆ. ಸೋತ್ರ, ದೇವ್ರ ದಯೆ, ತಲೆಗೂ ಪೆಟ್ಟು ಬೀಳಲಿಲ್ಲ, ಸೊಂಟಕ್ಕೂ ಬೀಳಲಿಲ್ಲ. ಸೋತ್ರ. ಅವರು ಅಯ್ಯೋಯ್ಯೋ ಫಸ್ಟ್ ಬಿದ್ದುಬಿಟ್ರ ಅಂದರು. ಏನಿಲ್ಲ ಏನಿಲ್ಲ ಅಂದ್ಕೊಂಡೆ, ಜಟ್ಟಿ ಕೆಳಗಡೆ ಬಿದ್ದರೂ ಮೀಸೆ ಮಣ್ಣಾಗಿಲ್ಲ ಅಂದಂಗೆ. ಹಾಯ್ಕೊಬೇಕಾದ ಪರಿಸ್ಥಿತಿ. ಸೋತ್ರ. ಎದ್ದೊಳದು ನಾಚಿಕೆ ಅಲ್ವಾ, ಬ್ಯಾಂಗ್ಳೂರಿಂದ ಹೋಗಿ ಅಮೇರಿಕಾದಲ್ಲಿ ಬಿದ್ದೆದ್ದು ಬಂದರು ಅಂದರೆ. ನಮ್ಮ ವಿಷಯ ಯಾರಾದರೂ ನೋಡಿದ್ರ ಅಂತ ತಕ್ಷಣ ಎದ್ದುಬಿಟ್ಟೆ, ಎದ್ದು ಏನೂ ಆಗಲಿಲ್ಲ ಅಂತ. ನಾನು ಹೇಳಲಿಕ್ಕೆ ಬಯಸಿದ್ದು, ಹೈಸ್ನಲ್ಲಿ ನೀವುಗಳು ಸ್ಲಿಪ್ರಿ ಆದರೆ ಕೆಸರು ಅದಕ್ಕಿಂತ ಭಾಳ ಕಷ್ಟ, ಅದಕ್ಕಿಂತ ಭಾಳ ಕಷ್ಟ. ಜಾರುತ್ತೆ, ಆ ಜಾರುವ ಕೆಸರಾದ ಗುಂಡಿಯಿಂದ ನಿಮ್ಮನ್ನು ಅವನ ಮೇಲಕ್ಕೆ ಎತ್ತಿ ಕ್ರಿಸ್ತನೆಂಬ ಬಂಡೆಯ ಮೇಲೆ ದೃಢವಾದ ಹೆಜ್ಜೆ ಇಡತಕ್ಕಂತೆ ಅವನ ನಿಮ್ಮನ್ನು ಮಾಡಿದನು. ಇವತ್ತು ನಮ್ಮ ಒಳಗಡೆ ಒಂದು ಕಾನ್ಫಿಡೆಂಟ್ ಇದೆ, ಇವತ್ತೊಂದು ನಮ್ಮ ಒಳಗಡೆ ಧೈರ್ಯ ಇದೆ, ಏನೇ ಬಂದರೂ ಸರಿ ನಾನು ಅದನ್ನು ಎದುರಿಸಬಲ್ಲೆ, ನಾನು ಗೆಲ್ಲಬಲ್ಲೆ, ನನಗೊಂದು ಭವಿಷ್ಯ ಇದೆ, ಹಲ್ಲೆಲೂಯ, ನನಗೊಂದು ಉನ್ನತಿ ಇದೆ ಎಂದು ನಿರೀಕ್ಷಿಸುವ ಮಟ್ಟದಲ್ಲಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿದನು. ಆಮೆನ್. ಅದಕ್ಕೆ ನಾನು ಹೇಳೋದು, ಕ್ರಿಶ್ಚಿಯನ್ ಲೈಫ್ ಇಸ್ ನಾಟ್ ಹೋಪ್ಲೆಸ್ ಲೈಫ್, ಫುಲ್ ಆಫ್ ಹೋಪ್. ಕ್ರೈಸ್ತ ಧರ್ಮ ಇದು ನಿರೀಕ್ಷೆ ಇಲ್ಲದೆ ಇರುವ ಜೀವಿತ ಅಲ್ಲ, ಇದು ಪೂರ್ತಿಯಾಗಿ ನಿರೀಕ್ಷೆ ಉಳ್ಳ ಜೀವಿತ. ಆಮೇ ಅವನು ನನ್ನನ್ನು ಬಂಡಿಯ ಮೇಲೆ ದೃಢವಾಗಿ ಹೆಜ್ಜೆ ಇಡತಕ್ಕಂತೆ ಮಾಡಿದನು. ಅಲ್ಲಿಗೆ ಬಿಡಲಿಲ್ಲ, ಆತನನ್ನ ಬಾಯಲ್ಲಿ ನೂತನ ಕೀರ್ತನೆಯನ್ನು ಹುಟ್ಟಿಸಿದ್ದಾನೆ. ಅದು ನಮ್ಮ ದೇವರ ಸ್ತೋತ್ರವೇ, ನೂತನ ಕೀರ್ತನೆ, ನೂತನ ಕೀರ್ತನೆ. ನೋಡ್ರಿ, ನೀವು ಭಯದಲ್ಲಿ ಇದ್ದಾಗ ಹಾಡು ಬರಲ್ಲ, ಸಂತೋಷ ಆದಾಗ, ಕಾನ್ಫಿಡೆಂಟ್ ಬಂದಾಗಲೇ ನಿಮ್ಗೆ ಹಾಡೋದಕ್ಕೆ ಮನಸ್ಸು ಬರೋದು, ಹೌದಾ ಅಲ್ವಾ?
ಕಾನ್ಫಿಡೆಂಟ್ ಬಂದಾಗ ನೀವು ಹಾಡ್ತೀರಾ, ನೂತನ ಕೀರ್ತನೆಯನ್ನು ನನ್ನ ಬಾಯಲ್ಲಿ ಐಟನು. ಯಾವಾಗ ನಾನು ಕೆಸರಿನಲ್ಲಿದ್ದಾಗಲ್ಲ, ನನ್ನನ್ನು ಬಂಡೆ ಮೇಲೆ ನಿಲ್ಲಿಸಿ ಆ ಬಂಡೆಯಲ್ಲಿ ದೃಢವಾಗಿ ಹೆಜ್ಜೆ ಇಡುವಂತೆ ಮಾಡಿ ನನ್ನ ಬಾಯಿಗೆ ಅಲ್ಲಲ್ಲಿಯ ದುಃಖದ ಗಾನವಲ್ಲ ನೂತನ ಕೀರ್ತನೆಯನ್ನು ಇಟ್ಟನು. ಅದು ದೇವರ ಸ್ತೋತ್ರವೇ. ಇವತ್ತು ಅಗಲತ್ತಿನಲ್ಲಿ ಆ ಸ್ತೋತ್ರವುಳ್ಳವರು ಮಾತ್ರ ಆಮೇಲೆ ಹೇಳಲಿ. ಇವತ್ತು ನಾನು ಇಲ್ಲಿ ನಿಂತಿದ್ದಲ್ಲ, ದೇವರು ನನ್ನನ್ನು ನಿಲ್ಲಿಸಿದ್ದು. ಇವತ್ತು ನಾನು ಇಲ್ಲಿ ಬರಬೇಕಾದವನಲ್ಲ, ದೇವರು ನನ್ನನ್ನು ಕರೆದುಕೊಂಡು ಬಂದನು. ಯೋಗ್ಯತೆ ಇಲ್ಲದೆ ಇರುವ ಸ್ಥಾನದಲ್ಲಿ ದೇವರು ನಮ್ಮನ್ನು ಸನ್ಮಾನಿಸಿದನು. ಆಮೆನ್, ಆಮೆನ್, ಹಾಲೆಲೂಯಾ, ಹಾಲೆಲೂಯಾ. ಅದು ದೇವರ ಸ್ತೋತ್ರವೇ. ಆತನ ಮಹತ್ ಕಾರ್ಯಗಳನ್ನು ನೋಡಿದ ಅನೇಕರು ಭಯಭಕ್ತಿ ಉಳ್ಳವರಾಗಿ ಯೆಹೋವನಲ್ಲಿ ನಂಬಿಕೆ ಇಡುವರು. ಆತನ ಮಹತ್ ಕಾರ್ಯ ನನ್ನ ಜೀವನದಲ್ಲಿ, ನಿನ್ನ ಜೀವನದಲ್ಲಿ ದೇವರು ಮಾಡುವ ಮಹತ್ ಕಾರ್ಯಗಳನ್ನು ನೋಡಿ ಅನೇಕರ ಒಳಗಡೆ ಕ್ರಿಸ್ತ ನಂಬಿಕೆ ದೇವರು ಹುಟ್ಟಿಸ್ತಾನೆ. ಆಮೇನ್. ಹೆಂಗಿದ್ರು ಹೆಂಗಾದ್ರು, ಹಲ್ಲೆಲೂಯಾ. ಒಂದು ಸಾಕ್ಷಿ ಮತ್ತೊಂದು ಸಾಕ್ಷಿಯನ್ನು ಪ್ರೇರೇಪಣೆ ಮಾಡುವ ಹಾಗೆ, ಹಲ್ಲೆಲೂಯಾ. ನಿಮ್ಮನ್ನು ದೇವರು ಉನ್ನತಿಗೆ ತರಲಿಕ್ಕೆ ಇಷ್ಟಪಡ್ತಾನೆ. ಹಾಗಾದರೆ ಒಂದನೇದಾಗಿ ನೀವು ಮಾಡಬೇಕಾದ ಕಾರ್ಯ, ಅವನು ನಿಮ್ಮನ್ನು ಮೇಲಕ್ಕೆ ಎತ್ತೇ ಎತ್ತಬೇಕಾದರೆ ನೀವು ಆತನಲ್ಲಿ ನಿರೀಕ್ಷೆ ಉಳ್ಳವರಾಗಿರಬೇಕು, ದೇವರಲ್ಲಿ ಭರವಸೆ ಉಳ್ಳವರಾಗಿರಬೇಕು, ದೇವರಲ್ಲಿ ದೃಢವಾಗಿ ನಿಲ್ಲಬೇಕು. ಕೆಲವರೆಲ್ಲ 3 ತಿಂಗಳು ಚರ್ಚೆಗೆ ತಪ್ಪದೇ ಬರ್ತಾರೆ, ಇಲ್ಲ ಒಂದು 7 ದಿನ ಉಪವಾಸ ಮಾಡ್ತಾರೆ, ಇಲ್ಲ 21 ದಿನ ಉಪವಾಸ ಮಾಡ್ತಾರೆ, ಇಲ್ಲ ಒಂದು 14 ದಿನ ಉಪವಾಸ ಮಾಡೋದು, ಇಲ್ಲ ಎಲ್ಲ ಕೂಟಕ್ಕೂ ಹೋಗೋದು, ದಿಢೀರ್ ದೇವ್ರ ಹತ್ರ ಹೇಳೋದು, ದೇವರೇ ನಾನು 21 ದಿನ ನಿನ್ನ ಸನ್ನಿಧಾನಕ್ಕೆ ಬರ್ತಾ ಇದ್ದೀನಿ, ಹಾಂ ಅದಾಗಲಿಲ್ಲ ಆದರೆ ಆಮೇಲೆ ನೋಡು. ಹಾಂ ಸೋತ್ರ, 21 ದಿನ ಮಣ್ಣಂಗಟ್ಟಿ ಏನೂ ಆಗಲ್ಲ. ನೀನು ದೇವ್ರಿಗೆ ಚಾಲೆಂಜ್ ಮಾಡಬೇಡ, ನೀನು ಇದು ಮಾಡಿದ್ರೇ ನಾನು ಇದು ಮಾಡೋದು, ನೀನು ಹಿಂಗೆ ಮಾಡಿದ್ರೇ ನಾನು ಹಂಗೆ ಮಾಡೋದು. ನೋ, ನಿನಗೆ ದೃಢ ನಿಶ್ಚಯ ಇಲ್ಲ, ನಿನಗೆ ನಿರೀಕ್ಷೆ ಇಲ್ಲ, ಅದರಿಂದಲೇ ನಿನಗೆ ಉನ್ನತಿ ಅನ್ನೋದು ಕಾಣೋದಿಲ್ಲ. ನೀನು ಅರ್ಧ ಲೋಕ, ಅರ್ಧ ಜೀವನ, ಅರ್ಧ ದೇವರು. ಹಾಂ ಸೋತ್ರ, 3 ಕೊಟ್ಟರೆ ಸೊಸೆ ಕಡೆ, 6 ಕೊಟ್ಟರೆ ಅತ್ತೆ ಕಡೆ, ಲೋಕ ಅಂದರೆ ಲೋಕದ ಕಡೆ, ದೇವ್ರು ಅಂದರೆ ದೇವ್ರ ಕಡೆ. ಒಂದು ಸೀಸನ್ ನೋಡಿದ್ರೆ ದೇವ್ರ ಕಡೆ, ಇನ್ನೊಂದು ಸೀಸನ್ ನೋಡಿದ್ರೆ ಲೋಕದ ಕಡೆ. ಸ್ಥಿರತೆ ಇಲ್ಲದೆ ಇರುವವನನ್ನು ದೇವರು ಉನ್ನತಿಗೆ ತರೋದಿಲ್ಲ. ನೀವು ಲೈಫ್ನ ಟೈಮ್ ವೇಸ್ಟ್ ಮಾಡ್ತಾ ಇರ್ತೀರ, ನೀವು ಟೈಮ್ ಕಳೀತಾ ಇರ್ತೀರ, ಸಮಯ ಕಳೀತಾ ಇರ್ತೀರ, ನಿಮ್ಮ ಜೀವನದಲ್ಲಿ ನೀವು ಏನು ಸಾಧಿಸೋಕ್ಕಾಗೋದಿಲ್ಲ. ಕಾರಣ ನಿಮ್ಮಲ್ಲಿ ನಿರೀಕ್ಷೆ ಇಲ್ಲ. ದೇರ್ ಇಸ್ ನೋ ಹೋಪ್ ಆನ್ ಯು. ನಿನ್ನ ಒಳಗಡೆ ನಿನ್ನಲ್ಲೂ ನಿರೀಕ್ಷೆ ಇಲ್ಲ, ನಿನ್ನ ಕುರಿತಾಗಿಯೂ ನಿರೀಕ್ಷೆ ಇಲ್ಲ. ಆಮೇನ್. ಒಂದು ನಿರೀಕ್ಷೆ ಉಳ್ಳವರ ಘಟಗಳ್ರಿ. ನನಗೆ ಉನ್ನತಿ ಬರಬೇಕಾದ್ರೆ ದೇವರಲ್ಲಿ ನಿರೀಕ್ಷೆ ಉಳ್ಳವನಾಗಿರಬೇಕು. ಐ ಮಸ್ಟ್ ವೇಟ್, ನಾನು ಕಾದಿರುವವನಾಗಿರಬೇಕು. ನಂಬರ್ 2, ಎರಡನೇದಾಗಿ ಧರ್ಮೋಪದೇಶ ಕಾಂಡ ಪುಸ್ತಕ, ಬುಕ್ ಆಫ್ ಡ್ಯೂಟ್ರನಾಮಿ, Chapter 28, 28th chapter. 13 ಮತ್ತು 14 ವಚನ. ನೀವು ಅನೇಕ ಜನಾಂಗಗಳಿಗೆ ಸಾಲ ಕೊಡುವಿರೆ ಹೊರತು ಸಾಲ ತೆಗೆದುಕೊಳ್ಳುವುದಿಲ್ಲ. ನಾನು ಈಗ ನಿಮಗೆ ಬೋಧಿಸುವ ಮಾತುಗಳನ್ನು ನೀವು ಬಿಟ್ಟು ಎಡಕ್ಕಾಗಲಿ ಬಲಕ್ಕಾಗಲಿ ತೊಲಗದೆ ಬೇರೆ ದೇವರುಗಳನ್ನು ಅವಲಂಬಿಸದೆ ನಿಮ್ಮ ದೇವರಾದ ಯೆಹೋವನ ಆಜ್ಞೆಗಳನ್ನೇ ಲಕ್ಷ್ಯವಿಟ್ಟು ಅವುಗಳನ್ನೇ ಅನುಸರಿಸಿ ನಡೆದರೆ, ಅವುಗಳನ್ನೇ ಅನುಸರಿಸಿ ನಡೆದರೆ ಆತನು ಇತರರಿಗೆ ನಿಮ್ಮನ್ನು ಅಧೀನ ಮಾಡದೆ ಎಲ್ಲರಿಗೂ ಶಿರಸ್ಸನ್ನಾಗಿಯೇ ಮಾಡುವೆನು. ನೀವು ಎಲ್ಲರಿಗಿಂತಲೂ ಮೇಲಣವರಾಗಿರುವರೇ ಹೊರತು ಕೆಳಗಿನವರಾಗಿರೋದಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಜನರಿಗೆ ಎಲ್ಲರಿಗಿಂತ ಮೇಲಿನವರಾಗಿರ್ಬೇಕು? ಸೋತ್ರ, ಎಲ್ರಿಗಿಂತ ಮೇಲಿನವನಾಗಿರ್ಬೇಕು. ಸೋತ್ರ, ಎಲ್ರಿಗಿಂತ ಮೇಲಿನವರಾಗಿರ್ಬೇಕು.
ಮೊದಲನೇ ಸತಿ ಕೇಳಿದಾಗ ಎಲ್ಲ ಕೈ ಎತ್ತಿದ್ರು. ಎರಡನೇ ಸತಿ ಕೇಳಿದಾಗ 75% ಜನ ಕೈ ಇಳಿಸ್ಬಿಟ್ರು. ಮೂರನೇ ಸತಿ ಕೇಳಿದಾಗ 10% ಮಾತ್ರ ಕೈ ಎತ್ತಿದ್ದು. ಸೋತ್ರ ಎಲ್ರಿಗಿಂತ ಬೇಡ ಬಿಡ್ರಿ, ನಾವು ಹೆಂಗೆ ಹಂಗೆ ಬದುಕೋತೀವಿ ಅಂತ. ಆಮೇಲೆ ದೇವರ ವಾಕ್ಯ ಹೇಳುತ್ತೆ, ನೀವು ಎಲ್ಲರಿಗಿಂತ ಮೇಲಿನವರಾಗಿರ್ತೀರ, ಕೆಳಗಿನವರಾಗಿರೋದಿಲ್ಲ. ನಿಮ್ಮ ಆಫೀಸಲ್ಲಾಗಲಿ, ನಿಮ್ಮ ಮನೆತನದಲ್ಲಾಗಲಿ, ನಿಮ್ಮ ಏರಿಯಾದಲ್ಲಾಗಲಿ, ಎಲ್ಲ ಹೋದರೂ ನೀವು ಮೇಲೆ ಟಾಪಲ್ಲಿ, ದೇವರು ನಿಮ್ಮನ್ನು ಸನ್ಮಾನ. ಅಂಥ ಸನ್ಮಾನ ಬೇಕೇನಾದ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕೆಂಪಮ್ಮ ನನ್ನ ಬಗ್ಗೆ ಹಂಗೆ ಮಾತಾಡಿದ್ಲಲ್ಲ, ತೋರಿಸ್ತೀನಿ. ಆ ಗೌರಮ್ಮ ಹಂಗೆ ಮಾಡಿದ್ಲಲ್ಲ, ನಾನು ತೋರಿಸ್ತೀನಿ. ಆ ಬೋರ ನನ್ನ ಬಗ್ಗೆ ಹಿಂಗೆ ಹೇಳ್ದಲ್ಲ, ತೋರಿಸ್ತೀನಿ ನಾನು. ಅದಕ್ಕೋಸ್ಕರ ಅಂತ ಪ್ರಾರ್ಥನೆ ಮಾಡಬೇಡ್ರಿ. ನಿಮ್ಮ ಜೀವನದಲ್ಲಿ ದೇವರು ನಿಮ್ಮನ್ನು ಮೇಲಕ್ಕೆ ತರಬೇಕೆನ್ನೋದು ದೇವರ ಪದ್ಧತಿಯಾಗಿದೆ. ಹಲ್ಲೆಲೂಯಾ. ನೀವು ಸಾಲ ತೆಗೆದುಕೊಳ್ಳೋದಿಲ್ಲ, ಸಾಲ ಕೊಡುವಂತೆ ನಾನು ಮಾಡ್ತೀನಿ. ನೀವು ಇತರರಿಗೆ ನೀವು ಕೆಳಗಿನವರಾಗಿರೋದಿಲ್ಲ, ನೀವು ಇತರರಿಗಿಂತ ಮೇಲಿನವರಾಗಿರ್ತೀರ. ನಿಮಗೆ ಅಭಿವೃದ್ಧಿ ಕೊಡಬೇಕೆನ್ನುವುದು ದೇವರ ಚಿತ್ತವಾಗಿದೆ. ಪರಲೋಕವನ್ನ ಭೂಲೋಕವನ್ನುಂಟು ಮಾಡಿದ ನಮ್ಮ ಸರ್ವಶಕ್ತನಾದ ದೇವರೇ, ನಿತ್ಯನಾಥ ತಂದೆ, ಯೇಸು ಕ್ರಿಸ್ತನ ಅಧಿಕಾರವುಳ್ಳ ನಾಮದಲ್ಲಿ ನಿನ್ನ ಜನರನ್ನ ಸನ್ಮಾನಿಸು, ಇವರು ತಂದಿರುವ ಕಾಣಿಕೆಗಳನ್ನು ಸನ್ಮಾನಿಸು, ಇವರನ್ನ ಉದಾರವಾಗಿ ಆಶೀರ್ವಾದ ಮಾಡು, ಎಲ್ಲ ಕೊರತೆಗಳನ್ನು ನೀಗಿಸು. ದೈವಿಕವಾದ ಆಶೀರ್ವಾದ ಇವರ ಮೇಲಿರಲಿ, ಸಮೃದ್ಧಿ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆ.